ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಕಿಲಾಲ್ ಜಿಂದಾಬಾದ್, ಇಂಕಿಲಾಲ್ ಜಿಂದಾಬಾದ್, ದೌರ್ಜನ್ಯಂ ದೌರ್ಜನ್ಯಂ ದೌರ್ಜನ್ಯಂ, ಕತ್ರಿಕುಪ್ಪಂ ದೌರ್ಜನ್ಯಂ, ಕಾರಂಚೋಳ ದೌರ್ಜನ್ಯಂ, ಸುಂಡೂರು ದೌರ್ಜನ್ಯಂ, ನನ್ನ ಮನೆ ನರಸಿಂಹ ಕಂಬಾಲ್ಪಲ್ ದೌರ್ಜನ್ಯಂ. ಈ ದೌರ್ಜನ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀರಿ. ಇವತ್ತು ನಡೆದಿರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಲ್ಲಿ ನಡೆದಿರ್ತಕ್ಕಂಥ ತಾಟಗಲ್ಲಲ್ಲಿ ಆಗಿರ್ತಕ್ಕಂಥ ಒಂದು ಅನ್ಯಾಯ, ನಮ್ಮ ದಲಿತ ಹೆಣ್ಣುಮಕ್ಕಳನ್ನು ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಸುಮಾರು ದಿನಗಳವರನ್ನು ಚುಡಾಯಿಸಿರ್ತಕ್ಕಂಥವ್ರು ಕೆಲವು ಸವರ್ಣೀಯರು. ಈ ಸವರ್ಣೀಯರು ಮಾಡಿರ್ತಕ್ಕಂಥ ಒಂದು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಕೆಲಸ ಇದು. ಇವತ್ತು ನಮ್ಮ ದಲಿತ ಹೆಣ್ಣುಮಕ್ಕಳ ಮೇಲೆ ನಡೆದಿರ್ತಕ್ಕಂಥ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯವೇ ಧಿಕ್ಕರಿಸಿ ನೋಡ್ತಾ ಇದೆ. ಆದರೆ ಇವತ್ತು ಈ ಹೆಣ್ಣುಮಕ್ಕಳಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಯಾರೂ ಸಹಿಸಲಾರರು. ಸ್ವಾಮಿಗಳೇ, ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ನಮ್ಮ ರಮೇಶ್ ಕುಮಾರ್ ಸಾಹೇಬರಿದ್ದಾರೆ. ನಮ್ಮ ರಮೇಶ್ ಕುಮಾರ್ ಸಾಹೇಬರು ಅಸೆಂಬ್ಲಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆಯಲ್ಲಿ ವಿಸ್ತಾರವಾಗಿ ಮಾತಾಡಿದರು. ಇವತ್ತು ತಾಟಗಲ್ಲು ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ಅನ್ಯಾಯ ಇವತ್ತು ನೀವು ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಬೇಕಂದ್ರೆ ನಾವು ಅವತ್ತು ಒತ್ತಾಯ ಮಾಡ್ತಾ ಇದ್ದರು. ಸ್ವಾಮಿ ಸ್ವಾಮಿ, ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಮಾಜಿ ಸಚಿವರು ನಮ್ಮ ಅಂಬೇಡ್ಕರ್ ನಿಗಮಂಡಲ ಆಗಿರ್ತಕ್ಕಂಥ ಎಚ್ ನಾಗೇ ಸಾಹೇಬರು ಹೋಗಿ ಅವರು ದೈವದ ಧೈರ್ಯವನ್ನು ತುಂಬಿದ್ದಾರೆ. ಅವ್ರಿಗೂ ನಾವು ಅವ್ರಿಗೆ ಲಾಸಲ ಮೇಲ್ತೀರಿ. ಹಾಗೆಯೇ ನಮ್ಮ ಎಂ ಪಿ ಕೂಡ ಹೋಗಿದ್ದಾರೆ. ಎಂ ಪಿ ಅವರು ಅಲ್ಲಿ ಅವರಿಗೆ ಸ್ಥಾನವನ್ನು ಅವರಿಗೆ ಸಹಾನುಭೂತಿ ಹೇಳ್ತಕ್ಕಂಥ ವಿಚಾರವಲ್ಲ. ಇಲ್ಲಿ ಯಾವುದೇ ಒಂದು ರಾಜಕೀಯ ಇಲ್ಲ. ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಬಿ ಎಸ್ ಸಿ ಆಗಿರ್ಬೋದು, ಯಾವುದೇ ಪಕ್ಷಗಳನ್ನು ಪಕ್ಕಕ್ಕಿಟ್ಟು ಅನ್ಯಾಯವನ್ನು ಖಂಡಿಸಿ ನ್ಯಾಯವನ್ನು ಕೈಗೆತ್ತಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀರಿ, ಒತ್ತಾಯವನ್ನು ಮಾಡ್ತಾ ಇದ್ದೀರಿ. ಸ್ವಾಮಿಗಳೇ, ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೀಸಲು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ನಮ್ಮ ಎಂ ಪಿ ಅವರು ಎಸ್ ಮುನ್ಸಾಮಿ ಸಾಹೇಬರು ಇದು ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಮಾಡಬೇಕಂತ ಹೇಳ್ಬಿಟ್ಟು ನಾವು ತಮ್ಮ ಮೇಲೆ ಒತ್ತಾಯ ಮಾಡ್ತಾ ಇದ್ದೀರಿ. ಸ್ವಾಮಿ, ದಲಿತರ ಹೆಣ್ಮಕ್ಳು ಏನು ಎಲ್ಲಿ ಓಡಾಡಬಾರ್ದ? ಅವ್ರಿಗೇನು ಸ್ವಲ್ಪ ಹೆಣ್ಮಕ್ಳು ಏನು ಹಿಂದೆ ಮುಂದೆ ಯಾರೂ ಇಲ್ಲ, ಅಣ್ಣ ತಮ್ಮಂದ್ರೆ ಇರೋದಿಲ್ಲ, ಒಬ್ಬ ತಂದೆಗೆ ಇಬ್ಬರು ಮೂರು ಮಕ್ಕಳು ಹೆಣ್ಮಕ್ಳೇ ಇರ್ತಾರೆ. ಅವ್ರಿಗೇನು ಸ್ವಾತಂತ್ರ್ಯ ಬಂದಿಲ್ವಾ? ಏನು ಈ ಯಾವುದೋ ಒಬ್ಬ ಕಿಡಿಗೇಡಿಗಳು ಪುಡಾಡಿಗಳು ಹೆಣ್ಮಕ್ಳ ಮೇಲೆ ಈ ದೌರ್ಜನ್ಯ ಮಾಡ್ತಕ್ಕಂಥದ್ದು ಪ್ರತಿಯೊಂದು ವರ್ಗದವರು ತೀವ್ರವಾಗಿ ಖಂಡಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳ್ಕಳ ಪ್ರಾರ್ಥನೆ. ಸ್ವಾಮಿಗಳೇ, ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸವರ್ಣೀಯರು ನಾವು ಒಂದು ಅಣ್ಣ ತಮ್ಮಂದರಾಗಿದ್ದೀರಿ, ಒಂದು ಬಾಂಧವ್ಯ ಇದೆ ನಮ್ಮಲ್ಲಿ. ಈ ಬಾಂಧವ್ಯನ್ನೇ ಕಳಿಸ್ತಕ್ಕಂಥ ಈ ಕಿಡಿಗೇಡಿಗಳಿಂದ ನಮ್ಮಲ್ಲಿ ಬಾಂಧವ್ಯವನ್ನು ತಪ್ಪಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾರು ತಪ್ಪು ಮಾಡಿದ್ರೆ ಅವ್ರನ್ನು ನಿಜವಾಗಲೂ ಖಂಡಿಸಬೇಕು. ಅದು ಯಾವುದೇ ವರ್ಗದವನಾಗಿರಲಿ, ಯಾವುದೇ ಒಂದು ಜಾತಿಯವನಾಗಿರಲಿ, ಅನ್ಯಾಯವನ್ನು ಕೈಗೆತ್ತಿಡಿಯಬೇಕು, ನ್ಯಾಯವನ್ನು ಉಳಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳ್ಕಳ್ಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸ್ವಾಮಿಗಳೇ, ಆತ್ಮೀಯ, ನಮ್ಮ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮಗರ್ಜನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ರಾಜ್ಯ ಖಜಾನೆ ಟ್ರೆಜರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಉಡುಪಿ, ಮಂಗಳೂರು, ಧಾರವಾಡ, ಹಾಸನ, ಮೈಸೂರು, ಕೊಡಗು, ಬೆಳಗಾವಿ, ಬಿಜಾಪುರ ಎಲ್ಲ ಜಿಲ್ಲೆಗಳಿಗೂ ಇಂಟಿಮೇಷನ್ ಆಗಿದೆ. ಆ ಜಿಲ್ಲೆಯಲ್ಲಿರ್ತಕ್ಕಂಥ ಆ ತಾಲೂಕಲ್ಲಿರ್ತಕ್ಕಂಥವರು ಎಲ್ಲರೂ ಸ್ಟಡಿ ಆಗಿದ್ದಾರೆ. ಇವತ್ತು ನಮ್ಮ ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ಸ್ವಾಮಿ? ನಮ್ಮ ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ? ಈ ಕರ್ನಾಟಕ ರಾಜ್ಯ ಸರ್ಕಾರ ಏನು ನಿದ್ದೆ ಮಾಡ್ತಾ ಇದೆಯಾ? ಏನು ನಿದ್ದೆ ಮಾಡ್ತಾ ಇದೆಯಾ ಸ್ವಾಮಿ? ಇವತ್ತು ಆಗಿರ್ತಕ್ಕಂಥ ಇನ್ನಿಜೆಂಟು, ನಾವು 4ನೇ ತಾರೀಕು ಆಗಿರ್ತಕ್ಕಂಥ ಒಂದು ಇನ್ನಿಜೆಂಟು ಇನ್ನುವರೆಗೂ ಯಾವ ಅಧಿಕಾರಿ ಏನು ಮಾಡ್ತಾರೆ, ಯಾವ ಮಿನಿಸ್ಟರ್ ಏನು ಮಾಡ್ತಾರೆ, ಇದು ಅಸೆಂಬ್ಲಿಯಲ್ಲಿ ಏನು ತಿಳಿತಾರ ಇಲ್ವಾ, ನಮ್ಮ ದಲಿತರಿಗೆ ನ್ಯಾಯ ಸಿಗತ್ತಾ ಇಲ್ವಾ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾದರಿಸಿ ನೋಡ್ತಾ ಇದ್ದೀರಿ. ಆದರೆ ನೀವು ನಮಗೆ ಎಲ್ಲ ಒಂದು ಕಡೆ ನಮಗೆ ಮುಜುಗರ ಆಗ್ತಾ ಇದೆ. ಅದರಿಂದ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನು ಕೈ ಎತ್ತಿಡಬೇಕು, ಆ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಇವರಿಗೆ ಗಲ್ಲು ಶಿಕ್ಷೆ ಆಗಬೇಕಂತ ಹೇಳ್ಬಿಟ್ಟು ಘಂಟಾಕೋಶವಾಗಿ ಹೇಳ್ತಾ ಇದ್ದೀನಿ. ಇಂಕಿಲಾಲ್ ಜಿಂದಾಬಾದ್. ಯಾರು ಯಾವ ಸಮಾಜದವರೇ ಆಗಿರಲಿ, ಗೌಡರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ದಲಿತರಾಗಿರ್ಬೋದು, ಎಲ್ಲ 36 ಎಷ್ಟು ನಮ್ಮಲ್ಲಿ ವರ್ಗಗಳಿದೆಯೋ ಈ ವರ್ಗಗಳಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಯಾರಿಗೆ ಆಗಿರಲಿ ಅವರಿಗೆ ನ್ಯಾಯವನ್ನು ಕೊಡಿಸಬೇಕು. ಒಬ್ಬ ದಲಿತ ಹೆಣ್ಮಕ್ಳಂತಲ್ಲ, ಯಾವುದೇ ಹೆಣ್ಣು ಮಗಾಗಿರಲಿ, ಇಂಥ ಕೆಲಸಗಳು ಮಾಡಿದ ಕಿಡಿಗೇಡಿಗಳನ್ನು ತಕ್ಷಣ ಇವ್ರನ್ನ ಗಡಿಪಾರು ಮಾಡೋದಲ್ಲ, ಇವ್ರಿಗೆ ಗಲ್ಲಗೇರಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳ್ಕಳ್ಳಿನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗಿನ ನಮ್ಮ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರೇ, ಇವತ್ತು ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ನಡೀತಕ್ಕಂಥ
ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು, ದಲಿತರ ಮೇಲೆ ದೌರ್ಜನ್ಯಗಳು, ಯಾವುದೋ ದುರುದ್ದೇಶ ಮಡ್ಕೊಂಡು ಇವತ್ತು ನಮ್ಮ ಮುಳುಬ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಹೊಡೆದವರೆ, ಬಡ್ಡಿಲೆಲ್ಲ ಸಿಗ್ಲಾಕವ್ರೆ, ಎಲ್ಲ ಕೆಲಸಗಳು ಮಾಡವ್ರೆ, ಆದರೆ ಅವ್ರಿಗ ಮನೆಯವರು ಹೋಗಿ ಏನಪ್ಪ ಈ ಥರ ಮಾಡ್ತೀರಿ ಅಂತ ಕೇಳಿದಾಗ ಅವ್ರು ಹಿಡಿದು ಕೈ ಕಾಲಲ್ಲೆಲ್ಲ ಮುರಿದಾಕಿದಲ್ರಿ, ಏನ್ರಿ ಇದು ಅನ್ಯಾಯ? ನಮಗಿನ್ನೂ ಸ್ವತಂತ್ರ ಸಿಕ್ಕಿಲ್ವಾ? ನಾವು ಸ್ವತಂತ್ರವಾಗಿ ಬಾಳಕ್ಕಾಗೋದಿಲ್ವಾ? ಇನ್ನು ಯಾವ ರೀತಿ ಬದುಕಬೇಕು ನಾವು? ಯಾವುದೇ ವರ್ಗದವರಾಗಿರಲಿ ಅನ್ಯಾಯ ಮಾಡಿದವನು ಅನ್ಯಾಯವನ್ನು ಖಂಡಿಸಿ ನ್ಯಾಯವನ್ನು ಮಾಡಿರ್ತಕ್ಕಂಥ ನ್ಯಾಯಕ್ಕೆ ಬಂದು ನೀವು ಬೆಂಬಲ ಕೊಡಿ. ಈಗಿನ ಸರ್ಕಾರ ತಾವು ದಯವಿಟ್ಟು ಇದನ್ನು ನಮ್ಮ ಮುಖ್ಯಮಂತ್ರಿಗಳು ಕೇಳಬೇಕು. ಇವತ್ತು ನಮ್ಮ ಮುಳಬಾಗಲು ತಾಲೂಕು ಶಾಸಕರಾಗಿರ್ತಕ್ಕಂಥ ಹೆಚ್ಚಿನ ನಾಗೇ ಸಾಹೇಬರು ಹೋಗಿ ಅವರಿಗೆ ಧೈರ್ಯ ತುಂಬಿಸಿ ಬಂದವ್ರೆ, ಆ ಮಕ್ಕಳಿಗೆ ಮೂರು ಜನಕ್ಕೂ ಕೆಲಸ ಕೊಡ್ತೀನಿ ಹೇಳ್ಬಿಟ್ಟು ಬಂದವ್ರೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಿನಿಸ್ಟ್ರು ತಕ್ಷಣ ಅಲ್ಲಿ ಹೋಗಬೇಕು. ಏನು ನಡೀತು, ಹೆಂಗೆ ನಡೀತು? ಪೊಲೀಸ್ ಇಲಾಖೆಯಲ್ಲಿ ಒಂದು ಮನವಿ ಮಾಡ್ತೀನಿ ಸ್ವಾಮಿ ದಯವಿಟ್ಟು. ಇವತ್ತು ನಮ್ಮ ರಾಜ್ಯವನ್ನು, ನಮ್ಮ ಇಡೀ ನಮ್ಮ ಭಾರತ ದೇಶವನ್ನು ಕಾಪಾಡ್ತಕ್ಕಂಥವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ನಾನು ಒಂದು ಸೆಲ್ಯೂಟ್ ಮಾಡ್ತೀನಿ. ತಮ್ಮ ಮೇಲೆ ನನಗೆ ಅಪಾರವಾದ ಒಂದು ಗೌರವ ಇದೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸು ಇಲಾಖೆಗೆ. ನಮ್ಮ ಕರ್ನಾಟಕ ರಾಜ್ಯ ಪೊಲೀಸರು ಇವತ್ತು ಕೈಗೆತ್ಕೊಂಡ್ರೆ ಅದು ಯಾವುದೇ ವರ್ಗದವರಾಗಿರಲಿ ತಪ್ಪು ಮಾಡಿದವನು ಶಿಕ್ಷೆ ಬೀಳಲೇಬೇಕಂತ ಹೇಳ್ಬಿಡ್ತಾವ. ಏನೋ ಒಂದು ಸ್ವಲ್ಪ ಮನಸ್ಸು ಮಾಡಿ ಸ್ವಾಮಿ. ದಯವಿಟ್ಟು ಎಸ್ ಪಿ ಸಾಹೇಬರಾಗಿರ್ಬೋದು, ಡಿ ಎಸ್ ಪಿ ಸಾಹೇಬರಾಗಿರ್ಬೋದು, ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಪದಾಧಿಕಾರಿಗಳು ಯಾರಿದ್ದೀರೋ ಅವರು ದಯವಿಟ್ಟು ಇದರ ಮೇಲೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ದಯವಿಟ್ಟು ಅಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳ ಹತ್ರ ಹೋಗಬೇಕು, ಇಡೀ ಡಿಪಾರ್ಟ್ಮೆಂಟಲ್ಲಿ ನಿಲ್ಲಬೇಕು, ಅವ್ರ ಧೈರ್ಯ ತುಂಬಬೇಕು. ಯಾವುದೇ ಕಾರಣಕ್ಕೆ ಯಾವುದೇ ವರ್ಗಗಳಲ್ಲಿ ಹೆಣ್ಣುಮಕ್ಕಳ ಮೇಲೆ ಯಾವನೇ ಆಗಿರಲಿ, ಯಾವನೇ ಕಿಡಿಗೇಡಾಗಿರಲಿ ಅವರನ್ನು ಸಾಮಾನ್ಯವಾಗಿ ಬೀಳಲೇಬಾರ್ದು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳ್ಕೊಳ್ಳೆ ಪ್ರಾರ್ಥನೆ ಮಾಡ್ಕೊತೀನಿ. ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಸ್ ಪಿ ಸಾಹೇಬರಿಗೂ ನಮ್ಮ ಪೊಲೀಸ್ ಇಲಾಖೆಗೂ ನಾನು ಸೆಲ್ಯೂಟ್ ಇಡ್ತಾ ಇದ್ದೀನಿ. ತಮ್ಮ ಮೇಲೆ ನಮಗೆ ಅಪಾರವಾದ ಒಂದು ಗೌರವ ಇದೆ, ಆ ಗೌರವವನ್ನು ಕಾಪಾಡ್ಕೋಬೇಕು. ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು, ಇದು ಸಂಬಂಧಪಟ್ಟ ಮಿನಿಸ್ಟರು, ಇವತ್ತು ನಮ್ಮ ರಮೇಶ್ ಕುಮಾರ್ ಸಾಹೇಬರು, ನಮ್ಮ ಎಸ್ ಎಂ ಸಾಮ್ ಸಾಹೇಬರು ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯಲ್ಲಿ ವಿಸ್ತಾರವಾಗಿ ವಿವರಿಸಿರ್ತಕ್ಕಂಥ ಒಬ್ಬ ನಾಯಕ ಸ್ವಾಮಿಗಳು ನಮ್ಮ ರಮೇಶ್ ಕುಮಾರ್, ನಮ್ಮ ಶ್ರೀನಿವಾಸಪುರ ತಾಲೂಕು ರಮೇಶ್ ಕುಮಾರ್ ಎಂ ಎಲ್ ಎ ಸಾಹೇಬರು ಇವತ್ತು ಇದೇ ಪ್ರಸ್ತಾಪವನ್ನು ಹೆಣ್ಣು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಕ್ಕ ಇವತ್ತು ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಲೇಬೇಕು. ನಾವು ಒತ್ತಾಯ ಮಾಡ್ತಾ ಇದ್ದೀರಿ, ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳು, ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳದು ತಮ್ಮ ಬೆಂಬಲ ನಿಲ್ತೀವಿ ನಾವು. ದಯವಿಟ್ಟು ಇದನ್ನು ಪ್ರಸ್ತಾಪ ಮಾಡಲೇಬೇಕು ಅಸೆಂಬ್ಲಿಯಲ್ಲಿ ಸ್ವಾಮಿ ಅಂತ ಹೇಳ್ಬಿಟ್ಟು ನಾನು, ನಮಗೆ ಈ ಒಂದು ಅನ್ಯಾಯ ಆಗಿರತಕ್ಕ ನಮಗೆ ತುಂಬ ನೋವಾಗ್ತಾ ಇದೆ. ಇಂಕಿಲಾಲ್ ಜಿಂದಾಬಾದ್, ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ. ಎದುರೋದಿಲ್ಲ, ದಲಿತರು ಯಾವತ್ತೂ ಎದುರೋದಿಲ್ಲ. ದಲಿತರು ಯಾವುದಕ್ಕೂ ನಿಲ್ಲೋದಕ್ಕೆ ಧೈರ್ಯವಾಗಿ ದಿಟ್ಟವಾಗಿ ನಿಂತ್ಕೊಳ್ಳೋದು ಶಕ್ತಿ, ಸಾಮರ್ಥ್ಯ, ಧೈರ್ಯ ಎಲ್ಲ ಇದೆ, ಯಾರು ಏನು ಮಾಡೋಕ್ಕಾಗೋದಿಲ್ಲ.